ಒಂದು ಪರ್ಫೆಕ್ಟ್ ಒಬ್ಬಟ್ಟು ಅಂದರೆ ಬೇಯಿಸ್ಬೇಕಾದ್ರೆ ಬಲೂನ್ ಥರ ಉಬ್ಬು ಬೇಕು ಮುಟ್ಟಿದರೆ ಕಾಟನ್ ಬಟ್ಟೆ ಥರ ಮೃದುವಾಗಿರಬೇಕು ಬಾಯ್ಲ್ ಬೆಣ್ಣೆ ಥರ ಕರ್ಕೋಗಾಗಿರಬೇಕು ಇವತ್ತು ಈ ಅದ್ಭುತವಾದಂಥ ಒಬ್ಬಟ್ಟನ್ನು ಮೈದಾ ಉಪಯೋಗಿಸ್ತೇನೆ ಗೋಧಿ ಹಿಟ್ಟಿನಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಕೆಲವು ಸಿಂಪಲ್ ಟ್ರಿಕ್ಸ್ನ ಫಾಲೋ ಮಾಡಬೇಕು ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗ್ಯಾರಂಟಿ ಆಶ್ಚರ್ಯ ಆಗುತ್ತೆ ಗೋಧಿ ಹಿಟ್ಟಿನಲ್ಲಿ ಇಷ್ಟು ಮೃದುವಾಗಿ ಒಬ್ಬಟ್ಟು ಮಾಡ್ಬೋದಾ ಅಂತ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಇವತ್ತಿನ ಈ ಗೋಧಿ ಹಿಟ್ಟಿನ ಒಬ್ಬಟ್ಟಿಗೆ ಮೊದಲು ನಾವು ಹೂರ್ಣ ಮಾಡ್ಕೊಳ್ಳೋಣ ಹೂರ್ಣ ಮಾಡಿದ ಮೇಲೆ ಈ ಗೋಧಿ ಹಿಟ್ಟನ್ನ ಕಣಕ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಹೂರ್ಣ ಮಾಡೋದಕ್ಕೋಸ್ಕರ ಇಲ್ಲಿ ಕಡಲೆ ಬೇಳೆ ನಾನು ನೆನೆಸಿಟ್ಟಿದ್ದೀನಿ ಈ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಕಡಲೆಬೇಳೆನ ಮೂರರಿಂದ ನಾಲ್ಕು ಗಂಟೆ ನೆನೆಸಬೇಕು ಈಗ ನೆನೆಸಿರೋ ಅಂಥ ಕಡಲೆಬೇಳೆನ ಅಂಥ ನೀರಿಗೆ ಹಾಕಿ ಬೇಯಿಸ್ಬೇಕಾಗುತ್ತೆ ಕಡಲೆಬೇಳೆ ನೆನೆಸಲೇಬೇಕಾ ಅಂತಂದರೆ ನೆನೆಸಿದರೆ ಬೇಗ ಬೇಯುತ್ತೆ ಇಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳತ್ತೆ ಹಾಗಾಗಿ ನೆನೆಸಿ ಬಿಸಿನಲ್ಲಿ ಹಾಕಿ ಬೇಯಿಸಿದರೆ ಏಳರಿಂದ ಎಂಟು ನಿಮಿಷದಲ್ಲಿ ಕರೆಕ್ಟ್ ಹದದಲ್ಲಿ ಬೇಳೆ ಬೆಂದುಬಿಡುತ್ತೆ ಬೇಳೆ ಬೇಯಿಸೋದು ಒಂದು ಟೆಕ್ನಿಕ್ಕು ಹೇಗೆ ಅಂತಂದರೆ ತೀರಾ ಸಾಫ್ಟಾಗೂ ಬೆಂದಿರಬಾರ್ದು ಹಾಗೆ ಪರ್ಫೆಕ್ಟಾಗಿ ಬೆಂದಿರಬೇಕು ಅಂದರೆ ಬೇಳೆ ಬೇಳೆ ಥರನೇ ಕಾಣಿಸಬೇಕು ಕೈಯಲ್ಲಿ ಹಿಸುತ್ತಾಗ ಅದು ಪೇಸ್ಟ್ ಥರ ಆಗಬೇಕು ಈ ರೀತಿ ಬೇಳೆ ಬೇಯಿಸ್ಕೊಂಡ್ರೆ ಮಾತ್ರ ಒಬ್ಬಟ್ಟು ಮೃದುವಾಗಿ ಬರುತ್ತೆ ಅಂದರೆ ಬೇಳೆ ಗಟ್ಟಿಯಾಗಿದ್ದರೆ ಒಬ್ಬಟ್ಟು ಗಟ್ಟಿಯಾಗಿ ಬರುತ್ತೆ ಬೇಳೆ ತುಂಬಾ ಆಗಿಬಿಟ್ರೆ ಆ ಹೂರ್ಣ ಏನಾಗುತ್ತೆ ಅಂದರೆ ನೀರು ನೀರಾಗಿ ಹೋಗಿಬಿಡುತ್ತೆ ಹಾಗಾಗಿ ಈ ರೀತಿ ನೋಡಿ ಬೇಳೆ ಬೇಳೆ ಥರನೇ ಇದೆ ಆದರೆ ಮುಟ್ಟಿದರೆ ಬೇಸ್ ಥರ ಆಗಬೇಕು ಅದು ಪರ್ಫೆಕ್ಟಾಗಿರೋಂಥ ಹದ ಈ ಹದಕ್ಕೆ ಬರೋದಕ್ಕೆ ಸುಮಾರು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಒಂದು ಸಾರಿ ಈ ಸ್ಟೇಜ್ನಲ್ಲಿ ಬಂದಿದೆ ಅಂದಾಗ ನೀರಿನೆಲ್ಲ ನಾನು ಸೋಸಿಟ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರ್ಬೋದು ಈ ಬೇಳೆ ಬೇಯಿಸಿರುವಂಥ ನೀರಿನಲ್ಲಿ ನಾವು ಒಬ್ಬಟ್ಟಿನ ಸಾರನ್ನ ಮಾಡ್ತೀವಿ ಅಂತ ಒಬ್ಬಟ್ಟಿನ ಸಾರಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ದಯವಿಟ್ಟು ನೋಡ್ಕೊಂಡು ಬನ್ನಿ ಈ ಇಷ್ಟು ಬೇಳೆಯಲ್ಲಿ ಸುಮಾರು ಏಳರಿಂದ ಎಂಟು ಒಬ್ಬಟ್ಟು ರೆಡಿಯಾಗುತ್ತೆ ಈಗ ನೀರನ್ನ ಸಪ್ರೇಟ್ ಮಾಡಿದ್ದೀನಿ ಬೇಳೆನ ಸಪ್ರೇಟ್ ಮಾಡಿದ್ದೀನಿ ನೆಕ್ಸ್ಟು ಆ ಹೂವನ್ನು ಮಾಡೋದಕ್ಕೆ ಇಲ್ಲಿ ಪ್ಯಾನಿಗೆ ಆ ಸೋಸಿರೋ ಅಂಥ ಬೇಳೆ ಮಾತ್ರ ಹಾಕ್ಕೊಂಡು ಒಂದು ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೆ ಅಲ್ವಾ ಅದೇ ಪ್ರಮಾಣದಲ್ಲಿ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆಗೆ ಒಂದು ಕಪ್ಪಿನಷ್ಟು ಬೆಲ್ಲದ ಪುಡಿ ನಾನಿವತ್ತು ತೆಂಗಿನಕಾಯಿನ ಸೇರಿಸಿಲ್ಲ ಬೇಕು ಅಂದರೆ ನೀವು ಸೇರಿಸ್ಬೋದು ತೆಂಗಿನಕಾಯಿನೂ ಸಹ ಹಾಕ್ಬೋದು ತುರಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಇವತ್ತು ತೆಂಗಿನಕಾಯಿ ಹಾಕ್ತೇನೆ ಬರೀ ಬೇಳೆ ಮತ್ತು ಬೆಲ್ಲದಲ್ಲಿ ನಾನು ಪೂರ್ಣ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿನ ಸೇರಿಸ್ತಾನೆ ಒಣ ಶುಂಠಿ ಪುಡಿ ಏನಕ್ಕೆ ಹಾಕ್ತೀವಿ ಅಂತಂದರೆ ಒಬ್ಬಟ್ಟನ್ನು ತಿಂದಾಗ ಆ ಗ್ಯಾಸ್ ಥರ ಫಾರ್ಮ್ ಆಗಬಾರ್ದು ಅಂತ ಹಾಗಾಗಿ ಏಲಕ್ಕಿ ಪುಡಿ ಒಣಶುಂಠಿ ಪುಡಿನ ಹಾಕಿಬಿಟ್ಟು ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು ಒಂದು ಸಾರಿ ಆ ಬೆಲ್ಲ ಆ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ನಾವು ರುಬ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂದರೆ ನಾವು ಬೇಳೆನ ಹದವಾಗಿ ಬೇಯಿಸ್ಕೊಂಡಿದ್ದೀವಿ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಬೆಲ್ಲದ ಪುಡಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ರುಬ್ಬಿರೋದ್ರಿಂದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಆದರೂ ಸಹ ಕೈಯಲ್ಲಿ ಮುಟ್ಟಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ರವೆ ಥರ ಬೇಳೆ ಸಿಗ್ತಾಯಿದೆ ಯಾಕೆ ಅಂದರೆ ನಾವು ಮಿಕ್ಸಿನಲ್ಲಿ ರುಬ್ಬಿರೋದ್ರು ಹಾಗಾಗಿ ಇದನ್ನು ನಾವು ಗ್ರೈಂಡರ್ನಲ್ಲಿ ರುಬ್ಬಿದರೆ ನೈಸಾಗಿ ಬರುತ್ತೆ ಪರವಾಗಿಲ್ಲ ಮಿಕ್ಸಿನಲ್ಲಿ ರುಬ್ಬಿದ್ರು ಇನ್ನೊಂದು ಸ್ಟೆಪ್ಪು ಮಾಡಬೇಕಾಗುತ್ತೆ ನಾವು ಗೋಧಿ ಒಬ್ಬಟ್ಟನ್ನು ಮಾಡಬೇಕಾದ್ರೆ ಗೋಧಿ ಒಬ್ಬಟ್ಟಿನಲ್ಲಿ ಸ್ವಲ್ಪ ಹೂಣ ನೈಸಾಗಿದ್ದರೆ ಒಬ್ಬಟ್ಟನ್ನು ತೆಳ್ಳಿಗೆ ರೌಂಡಿಗೆ ತಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿ ಜಾಳರಿಗೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿದರೆ ಏನಾಗುತ್ತೆ ನೈಸ್ ಪದಾರ್ಥ ಎಲ್ಲ ಕೆಳಗಡೆ ಬರುತ್ತೆ ನೈಸಾಗಿರೋ ಅಂಥ ಹೂಣ ಎಲ್ಲ ಕೆಳಗಡೆ ಬರುತ್ತೆ ಈ ರೀತಿ ಸ್ವಲ್ಪ ಸವೆ ರವೆ ರವೆ ಥರ ಇರೋದು ಮ್ಯಾಶ್ ಆಗಿಬಿಟ್ಟು ಅದು ಸಹ ತೂತದಿಂದ ಹೊರಗಡೆ ಬಂದ್ಬಿಡುತ್ತೆ ಈ ರೀತಿ ಮಾಡೋದರಿಂದ ಹೂಣ ನೈಸಾಗಿ ಬರುತ್ತೆ ಹೂರ್ಣ ಎಷ್ಟು ನೈಸಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ನಾವು ಗೋಧಿ ಒಬ್ಬಟ್ಟನ್ನು ಲಟ್ಟಿಸ್ಬೋದು ಗೋಧಿ ಕಣಕ ಮಾಡೋದು ತುಂಬಾ ವಿಭಿನ್ನವಾಗಿರುತ್ತೆ ಅದನ್ನು ಮಾಡೋದು ಹೇಗೆ ನಾನು ಮುಂದೆ ತೋರಿಸ್ತೀನಿ ಈಗ ಕಣಕನ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೀವಿ ಕೆಳಗಡೆ ನೈಸಾಗಿದೆ ಆ ಜಾಲರಿ ಮೇಲೆ ಒಂದು ಸ್ಪೂನಷ್ಟು ಸ್ವಲ್ಪ ತರತರಿಯಾಗಿರೋಂಥ ಹೂರ್ಣ ಸಿಕ್ಕಿದೆ ಅದನ್ನು ನಾವು ಒಬ್ಬಟ್ಟಿನ ಸಾರಿಗೆ ಉಪಯೋಗಿಸ್ಕೋಬೋದು ಈಗ ನೋಡಿದರೆ ನಮಗೆ ತೀರಾ ಮೃದುವಾಗಿರೋಂಥ ಹೂರಣ ರೆಡಿಯಾಗಿದೆ ಇದನ್ನೇ ನಾವು ಗ್ರೈಂಡರ್ನಲ್ಲಿ ರುಬ್ಬಿದರೆ ಈ ಎಕ್ಸ್ಟ್ರಾ ಸ್ಟೆಪ್ಪನ್ನು ಮಾಡೋ ಅವಶ್ಯಕತೆ ಇಲ್ಲ ಮಿಕ್ಸಿನಲ್ಲಿ ಮಾಡೋದರಿಂದ ಈ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ಪನ್ನು ಮಾಡಿದರೆ ಒಬ್ಬಟ್ಟು ಎಕ್ಸಲೆಂಟಾಗಿ ಬರುತ್ತೆ ಮೈದಾ ಒಬ್ಬಟ್ಟಿಗಾ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಗೋಧಿ ಒಬ್ಬಟ್ಟಿನಲ್ಲೂ ಸಹ ಈ ರೀತಿ ಮಾಡಿಕೊಂಡ್ರೆ ತುಂಬ ಎಕ್ಸಲೆಂಟಾಗಿ ಬರುತ್ತೆ ಈಗ ಹೂರ್ಣ ರೆಡಿಯಾಗಿದೆ ನೆಕ್ಸ್ಟ್ ಸ್ಟೆಪ್ಪು ಈ ಗೋಧಿ ಕಣಕ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಗೋಧಿ ಹಿಟ್ಟಿನ ಕಣಕಾಗೆ ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಪಾತ್ರೆಗೆ ತೊಗೊಂಡಿದ್ದೀನಿ ಒಂದು ಕಪ್ಪು ಬೇಳೆಗೆ ಒಂದೂವರೆ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಒಬ್ಬಟ್ಟಿನ ಕಲ್ಲರಿಗೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪಿನ ಪುಡಿನ ಹಾಕಿ ಮೊದಲು ಈ ಒಣ ಪುಡಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ತುಂಬಾ ಸಿಂಪಲ್ಲು ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲ್ಸ್ಕೊಳ್ತೀವೋ ಅದೇ ರೀತಿಯನ್ನು ಸಹ ನಾವು ಕಲಿಸ್ಕೋಬೇಕಾಗುತ್ತೆ ಆದರೆ ಚಪಾತಿ ಹಿಟ್ಟಿನ ಹಾಗೆ ಕಲ್ಸ್ಕೊಬಿಟ್ರೆ ಕಣಕ ಚೆನ್ನಾಗಿ ಬರುತ್ತೆ ಅಂದರೆ ಇಲ್ಲ ಅದಕ್ಕೊಂದು ಎಕ್ಸ್ಟ್ರಾ ಟ್ರಿಕ್ಕನ್ನು ಫಾಲೋ ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಈಗ ಡ್ರೈ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ ನೆಕ್ಸ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ ಗೋಧಿ ಹಿಟ್ಟಿಗೆ ಅರಿಶಿನ ಪುಡಿ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ನಾವು ರೊಬ್ಬಟ್ಟನ್ನು ಅರಿಶಿನ ಕಲರಲ್ಲಿ ನೋಡಿ ಅಭ್ಯಾಸ ತಿಂದು ಅಭ್ಯಾಸ ಚೆನ್ನಾಗೂ ಇರುತ್ತೆ ಹಾಗಾಗಿ ಅರಿಶಿನ ಕಲ್ಲರಿಗೋಸ್ಕರ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿದ್ದೀನಿ ಈಗ ನೋಡಿದರೆ ಚಪಾತಿ ಹಿಟ್ಟಿನ ಹದದಲ್ಲಿ ಈ ಕಣಕದ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರೆ ಆಗುತ್ತಾ ಅಂದರೆ ಇಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ ಈ ಹಿಟ್ಟು ಮುಳುಗೋಷ್ಟು ನಾವು ನೀರನ್ನ ಸೇರಿಸ್ಬೇಕಾಗುತ್ತೆ ಈ ನೀರನ್ನ ಹಾಕಿಬಿಟ್ಟು ಇದನ್ನು ನೆನೆಸಬೇಕು ಎಷ್ಟೊತ್ತು ಅಂತಂದರೆ ಮಿನಿಮಮ್ ಮೂವತ್ತು ನಿಮಿಷ ಅಥವಾ ಒಂದು ಗಂಟೆವರೆಗೆ ನಾವು ಇದನ್ನು ನೆನೆಸಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೀರನ್ನು ಹಾಕಿ ಹಿಟ್ಟನ್ನು ನೆನೆಸಿಟ್ಟಿದ್ದೀನಿ ಇದನ್ನು ಮುಚ್ಚಿಬಿಟ್ಟು ಮೂವತ್ತು ನಿಮಿಷದಿಂದ ಒಂದು ಗಂಟೆವರೆಗೆ ಹಾಗೆ ಬಿಡೋಣ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ನೆನೆಸಿದಂಥ ಹಿಟ್ಟನ್ನು ನಮ್ಮ ಆಮೇಲೆ ನಾದಿದ್ರಂತೂ ಮೈದಾ ಹಿಟ್ಟು ಬೇಕು ಇದು ಬೇಡ ಇದು ಬೇಕು ಅದು ಬೇಡ ಅನ್ನಂಗೆ ಆಗೋಗುತ್ತೆ ಅಷ್ಟು ಮೃದುವಾಗಿ ಬರುತ್ತೆ ಈಗ ಒಂದು ನಲವತ್ತೈದು ನಿಮಿಷ ಆದಮೇಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೀರಿನ ತೆಗ್ದಾಗ ಈ ಹಿಟ್ಟು ಅಂತ ನೀರು ನೀರು ಥರ ಇರುತ್ತೆ ಇದೇನಪ್ಪ ಹೀಗಿದೆ ಅಂತ ಯೋಚನೆ ಮಾಡಬೇಡಿ ಪ್ರಾಬ್ಲಮೇ ಇಲ್ಲ ನೋಡ್ತಾ ನೋಡ್ತಾ ಒಂಥರ ಮ್ಯಾಜಿಕ್ ಥರ ವರ್ಕ್ ಆಗೋಗ್ಬಿಡುತ್ತೆ ಈಗ ನೀರಿನಲ್ಲಿ ಒಂದು ಮೂವತ್ತರಿಂದ ಒಂದು ಗಂಟೆವರೆಗೆ ನೆನೆದಿರೋ ಅಂಥ ಹಿಟ್ಟನ್ನು ತೊಗೊಂಡು ನೆಕ್ಸ್ಟ್ ನಾವು ಏನು ಮಾಡಬೇಕು ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇಷ್ಟು ನೀರಾಗಿದೆಯಲ್ಲ ಗಟ್ಟಿಯಾಗುತ್ತಾ ಅಂತ ಅನಿಸುತ್ತೆ ಫಸ್ಟು ಆದರೆ ನಾತ ನಾತ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷದೊಳಗಡೆ ಇದು ಚೆನ್ನಾಗಿ ಸ್ಟಿಫ್ ಆಗುತ್ತೆ ಆ ನೀರನ್ನೆಲ್ಲ ಹಿಟ್ಟು ಚೆನ್ನಾಗಿ ಕುಡ್ಕೊಬಿಟ್ಟು ಆ ಹಿಟ್ಟು ಸ್ಟಿಫ್ ಆಗ್ತಾ ಹೋಗುತ್ತೆ ಆದರೂ ಸ್ವಲ್ಪ ಕೈಗೆ ಅಂಟ್ತಾ ಇರುತ್ತೆ ನೀರಿನ ಅಂಶ ಇಲ್ಲ ಅಂದರೂ ಕೈಗೆ ಸ್ವಲ್ಪ ಅಂಟ್ತಾ ಇರುತ್ತೆ ಆಗ ಏನು ಮಾಡಬೇಕು ಆ ಸ್ಟೇಜ್ನಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ ಈಗ ನೋಡಿದ್ರೆ ನೀರಿನ ಅಂಶ ಹಿಟ್ಟಿನಲ್ಲಿ ಇಲ್ಲ ಆದರೆ ಸ್ವಲ್ಪ ಅಂಟ್ತಾ ಇದೆ ಈ ಸ್ಟೇಜಿಗೆ ಬಂದಾಗ ಮಾತ್ರ ನಾವು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕಾಗ್ತದೆ ಒಂದು ಸ್ಪೂನಷ್ಟು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಈ ಗೋಧಿ ಹಿಟ್ಟಿನ ವಿಶೇಷ ಏನು ಅಂತಂದರೆ ಈ ಕಣಕಕ್ಕೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಮೈದಾ ಹಿಟ್ಟಿನ ಕಣಕಕ್ಕೆ ನಾವು ಜಾಸ್ತಿ ಎಣ್ಣೆನ ಸೇರಿಸಬೇಕಾಗುತ್ತೆ ಆದರೆ ಗೋಧಿ ಹಿಟ್ಟಿನ ಕಣಕಕ್ಕೆ ಜಾಸ್ತಿ ಎಣ್ಣೆ ಸೇರಿಸೋ ಅವಶ್ಯಕತೆಯೂ ಇಲ್ಲ ಈಗ ನೋಡಿದರೆ ಎಣ್ಣೆ ಹಾಕಿದ ಮೇಲೆ ಆ ಗೋಧಿ ಹಿಟ್ಟು ನೋಡ್ತಾ ನೋಡ್ತಾ ಒಂಥರ ಮೈದಾ ಹಿಟ್ಟಿನ ಥರ ಆಗ್ತಾ ಹೋಗ್ತದೆ ಅಷ್ಟು ಸಾಫ್ಟಾಗಿ ಬರುತ್ತೆ ಮತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೆ ನಾದ್ತಾ ಇದ್ದೀನಿ ಇಲ್ಲಿವರೆಗೆ ನಾನು ಸೇರಿಸಿದ್ದು ಬರೀ ಎರಡೇ ಎರಡು ಟೀ ಸ್ಪೂನಷ್ಟು ಎಣ್ಣೆ ಮಾತ್ರ ಅಷ್ಟೆ ನೋಡಿ ಚೆನ್ನಾಗಿ ನಾದ್ತಾ ಹೋದರೆ ಇದು ಇನ್ನೂ ಸಾಫ್ಟಾಗಿ ಬರುತ್ತೆ ಈ ನಾದ ಅಂತ ಪಾಟನ್ನು ನಾನು ಜಾಸ್ತಿ ಎಡಿಟ್ ಮಾಡಿಲ್ಲ ಯಾಕೆಂದರೆ ನಿಮಗೊಂದು ಐಡಿಯಾ ಬರಲಿ ಅಂತ ಜಾಸ್ತಿ ನಾದ ಅವಶ್ಯಕತೆಯೂ ಇಲ್ಲ ಈ ಸ್ಟೇಜಿನಲ್ಲಿ ಒಂದು ಸಾರಿ ತೀರಾ ಸಾಫ್ಟಾಗಿದೆ ಮೈದಾ ಹಿಟ್ಟಿನ ಥರ ಈ ಗೋಧಿ ಹಿಟ್ಟು ಸಾಫ್ಟಾಗಿದೆ ಅಂದಾಗ ನೆಕ್ಸ್ಟ್ ನಾವೇನು ಮಾಡಬೇಕು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಇದನ್ನು ಮತ್ತೆ ನಾವು ನೆನೆಸಬೇಕಾಗುತ್ತೆ ಎಷ್ಟೊತ್ತು ಅಂದರೆ ಬರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಷ್ಟೇ ಈಗ ನೆನೆಸಿದರೆ ಏನಾಗುತ್ತೆ ಅಂದರೆ ಈ ಗೋಧಿ ಹಿಟ್ಟಿಗೆ ಇನ್ನೂ ಜಿಕ್ಟು ಬಂದುಬಿಟ್ಟು ಒಂಥರ ಮೈದಾ ಹಿಟ್ಟಿನ ಥರ ಅಂಟು ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟು ಯಾವುದೇ ಒಬ್ಬಟ್ಟು ಮಾಡಿದರೂ ಅಂಟು ಬರಬೇಕು ಈಗ ನೀ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ನೋಡಿದ್ರೆ ಈ ಗೋಧಿ ಹಿಟ್ಟು ನೋಡಿದರೆ ಮೈದಾ ಹಿಟ್ಟಿನ ಥರ ಅಂಟು ಬರ್ತಾ ಇದೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಈ ರೀತಿ ಜಿಗಟು ಬರಬೇಕು ಈಗ ಕಣಕ ಗೋಧಿ ಹಿಟ್ಟಿನ ಕಣಕ ರೆಡಿಯಾಗಿದೆ ತುಂಬಾ ಸಿಂಪಲ್ ಟ್ರಿಕ್ಸ್ ಫಾಲೋ ಮಾಡೋದಷ್ಟೇ ಅದನ್ನು ಮಾಡಿದರೆ ಮೈದಾ ಹಿಟ್ಟಿನ ಅವಶ್ಯಕತೆಯೇ ಇಲ್ಲ ಅಷ್ಟು ಚೆನ್ನಾಗಿ ನಾವು ಒಬ್ಬಟ್ಟನ್ನು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡ್ಬೋದು ಈಗ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನ ಕಣಕ ತಗೊಂಡು ನಾವು ಲಟ್ಟಿಸ್ಕೋಬೋದು ಇಲ್ಲಾಂದರೆ ತಟ್ಕೋಬೋದು ಮಾಮೂಲಿ ಥರ ಇವತ್ತು ಈ ಒಬ್ಬಟ್ಟನ್ನು ತಟ್ಟೋದಕ್ಕೆ ಆಡಿ ಎಕೋಬೆಕನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಲಟ್ಟಿಸ್ಬೋದು ತಟ್ಟಬಹುದು ಅಂತ ಈಗ ಆ ಎಕೋ ಬೇಕ ಮೇಲೆ ಸ್ವಲ್ಪ ಎಣ್ಣೆನ ಸವ ಬಿಟ್ಟು ಮೊದಲು ಕಣಕನ ತಗೊಂಡು ಮಾಮೂಲಿ ನಾವು ಹೇಗೆ ಒಬ್ಬಟ್ಟು ತರ್ತೀವಿ ಅದೇ ರೀತಿ ಅಷ್ಟೇ ಮೈದಾ ಒಬ್ಬಟ್ಟನ್ನು ಹೇಗೆ ತಟ್ಟಿದ್ವು ಅದೇ ರೀತಿ ಡಿಫ್ರೆನ್ಸೇ ಇಲ್ಲ ಆದರೆ ಅದನ್ನು ಹಿಟ್ಟನ್ನು ಮಾಡ್ಕೋಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ ಹೊತ್ತು ಬೇರೆ ಎಲ್ಲ ಸೇಮ್ ಅಷ್ಟೇ ಕಣಕ ಮೇಲೆ ನಾವು ಹೂಡನ್ನು ಹಾಕಿಬಿಟ್ಟು ಈ ರೀತಿ ಸೀಲ್ ಮಾಡ್ಕೊಳ್ಳೋದು ಎಕ್ಸ್ಟ್ರಾ ಏನಾದರೂ ಕಣಕ ಇದ್ದರೆ ಅದನ್ನು ನಾವು ತೆಗಿಯೋದು ಮಾಮೂಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಡಿಫ್ರೆನ್ಸ್ ಇಲ್ಲ ಆದರೆ ಇದನ್ನು ರೆಡಿ ಮಾಡೋದು ಸ್ವಲ್ಪ ಡಿಫ್ರೆಂಟು ಎಣ್ಣೆ ಸ್ವಲ್ಪ ಕಡಿಮೆ ತಗೊಳ್ಳುತ್ತೆ ಮಾಮೂಲಿ ಮೈದಾ ಕಣಕಗಿಂತ ಈ ಗೋಧಿ ಕಣಕ ಎಣ್ಣೆ ಸ್ವಲ್ಪ ಕಡಿಮೆ ಕುಡಿಯುತ್ತೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆನ ಮಾಡಿಕೊಂಡು ಇದನ್ನು ರೌಂಡಾಗಿ ಯಾವ ತಿಕ್ನೆಸ್ಸಲ್ಲಿ ಬೇಕೋ ಆ ತಿಕ್ನೆಸ್ಸಲ್ಲಿ ಇದನ್ನ ನಾವು ತಟ್ಕೊಂಡು ಹೋಗ್ಬೋದು ಅಷ್ಟೇ ಕೆಲವರಿಗೆ ಒಬ್ಬಟ್ಟು ದಪ್ಪಗೆ ಇರಬೇಕು ಕೆಲವರಿಗೆ ತೆಳ್ಳಗೆ ಇರಬೇಕು ಈ ಗೋಧಿ ಒಬ್ಬಟ್ಟಿನಲ್ಲೂ ಸಹ ನಾವು ತೆಳ್ಳಗೆ ಅಗಲವಾಗಿ ನಾವು ಒಬ್ಬಟ್ಟನ್ನು ತಟ್ಟಬಹುದು ಪ್ರಾಬ್ಲಮ್ಮೇ ಇರೋದಿಲ್ಲ ಯಾಕೆ ಅಂತಂದರೆ ಇದು ಮೈದಾ ಹಿಟ್ಟಿನ ಥರ ಚೆನ್ನಾಗಿ ಜಿಗಟ್ ಬಂದಿರೋದ್ರಿಂದ ಚೆನ್ನಾಗಿ ತೆಳ್ಳಿಗೆ ನಾವು ಲಟ್ಟಿಸ್ಕೋಬಹುದು ಹಾಗೆ ಆ ಹೂರ್ಣದಲ್ಲಿ ಸ್ವಲ್ಪವೂ ಸಹ ಗಂಟಿಲ್ದಿರೋದ್ರಿಂದ ಎಲ್ಲೂ ಸಹ ಕಿತ್ತು ಬರೋದಿಲ್ಲ ಈಗ ಹರಳೆ ಚೆನ್ನಾಗಿ ಬಿಸಿಯಾಗಿದೆ ಬಿಸಿಯಾಗಿರೋಂಥ ಹರಳೆ ಮೇಲೆ ಈ ಎಕೋಬೇಕನ್ನು ಉಲ್ಟ ಹಾಕ್ಬಿಟ್ಟು ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಈ ರೀತಿ ಎತ್ತಿದರೆ ಸುಲಭವಾಗಿ ಬಂದ್ಬಿಡುತ್ತೆ ಎಕೋಬೇಕಿಲ್ಲ ಬೇಕಿಲ್ಲ ಅಂದರೆ ಪರವಾಗಿಲ್ಲ ಬಾಳೆದಲ್ಲಿ ಮಾಡಬಹುದು ಚೆನ್ನಾಗಿ ಬರುತ್ತೆ ಈಗ ಮೀಡಿಯಂ ಫ್ಲೇಮಲ್ಲಿ ಇನ್ನು ಎರಡು ಬದಿನೂ ಸಹ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಬೇಯಿಸಬೇಕಾಗುತ್ತೆ ಬೆಂದಿರ ಅಂಥ ಸೈಡಿಗೆ ಸ್ವಲ್ಪ ತುಪ್ಪ ಹಾಕಿದರೆ ಅದನ್ನು ಮತ್ತೆ ನಾವು ಉಲ್ಟ ಮಾಡಿದಾಗ ಹೀಟ್ ಜಾಸ್ತಿ ಆಗಿಬಿಟ್ಟು ಒಬ್ಬಟ್ಟನ್ನು ಉಬ್ಬಿಸೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡಿ ತುಪ್ಪ ಹಾಕಿ ಮತ್ತೆ ಬೇಯಿಸ್ತಾ ಇದ್ದೀನಿ ಅದನ್ನು ಮತ್ತೆ ನಾವು ಉಲ್ಟ ಮಾಡಿದಾಗ ಕೆಳಗಡೆ ಹೀಟ್ ಜಾಸ್ತಿ ಆಗುತ್ತೆ ಒಬ್ಬಟ್ಟು ಉಬ್ಬುತ್ತೆ ನಾವು ಒಬ್ಬಟ್ಟನ್ನು ಕರೆಕ್ಟಾಗಿ ಲಟ್ಟಿಸಿರೋದು ಹೂರ್ಣನ ಚೆನ್ನಾಗಿ ಮಾಡಿರೋದು ಕಣಕನ ಪರ್ಫೆಕ್ಟಾಗಿ ಮಾಡಿರೋದ್ರಿಂದ ಈ ರೀತಿ ಸೂಪರಾಗಿ ಸಾಫ್ಟಾಗಿ ಒಬ್ಬಟ್ಟು ರೆಡಿಯಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಕಾಟನ್ ಬಟ್ಟೆ ಅಷ್ಟೇ ಸಾಫ್ಟ್ ಆಗಿದೆ ಲಿಟ್ರ್ ಬೆಣ್ಣೆ ಥರ ಕರ್ಗೋಗುತ್ತೆ ಇದು ಗೋಧಿ ಹಿಟ್ಟಿನಲ್ಲಿ ಮಾಡುವಂಥ ಒಬ್ಬಟ್ಟು ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಸಾಫ್ಟ್ ಆಗಿದೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಖಂಡಿತವಾಗಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೆ ನೀವು ನೋಡಿಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಮಾಡೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಪಕ್ಕದೊಬೈಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚಾಟಲ್ಲಿ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ನಿಮಗೆ ಭೇಟಿ ಆಗ್ತೀನಿ ಎಲ್ಲವರಿಗೆ ಥ್ಯಾಂಕ್ ಯು ಬಾಯ್ ಬೈ ಸಿ ಯು